ಮೊನ್ನೆ ಗುರುವಾರ 15ನೇ ತಾರೀಕಿನಂದು ನನಗೊಂದು ರಾತ್ರಿ ಸುಮಾರು ಒಂದು 9:30 ಹೊತ್ತಿಗೊಂದು ಹೊರದೇಶದಿಂದ ಒಂದು ವಾಟ್ಸಪ್ ಮೆಸೇಜ್ ಬಂತು. ಇದರಲ್ಲಿ ಶಾಲೆಯಲ್ಲಿ ನಡೆದಂಥ ಘಟನೆಯ ಆಡಿಯೋಕ್ಕೆ ನಾನೇ ಕಾರಣಳು ಎಂಬಂತೆ ಒಂದು ಬಿಂಬಿಸಿ ಅವರು ನನ್ನ ಫೋನ್ ನಂಬರ್ ಸಾಮಾಜಿಕ ಜಾಲತಾಣದಿಂದ ನನ್ನ ಫ್ಯಾಮಿಲಿ ಫೋಟೋ ತೆಗೆದು ಇವರೊಬ್ಬರು ಕಾನ್ವೆಂಟ್ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇದ್ದಾರಂತ ಹೇಳಿ ಆ ಫೋಟೋವನ್ನೆಲ್ಲ ವೈರಲ್ ಮಾಡಿದರು. ಒಂದು ಸುಮಾರು 12 ಗಂಟೆ 12:30 ಹೊತ್ತಿಗೆ ನನಗೆ ಹಲವಾರು ಕರೆಗಳು ಬರಲಿಕ್ಕೆ ಶುರುವಾಯಿತು ನನ್ನ ಮೊಬೈಲಿಗೆ ಹೊರದೇಶದಿಂದ. ನಾನು ಒಂದು ಕೂಡ ಕರೆಯನ್ನು ಸ್ವೀಕಾರ ಮಾಡಲಿಲ್ಲ. ಯಾಕೆಂತ ಹೇಳಿದರೆ ನನಗೆ ಅದು ಅಗತ್ಯ ಇಲ್ಲ. ಒಂದು ಕರೆಯನ್ನು ನನ್ನ ಹಸ್ಬೆಂಡ್ ಸ್ವೀಕಾರ ಮಾಡುವಾಗ ಕವಿತಾ ಅವರು ಇಲ್ವಾ ಅಂತ ಜೋರಾಗಿ ಕೇಳಿದ್ರಂತೆ, ಇಲ್ಲ ಅವರು ಮಲಗಿದ್ದಾರಂತ ಹೇಳುವಾಗ ಫೋನ್ ಕಟ್ ಮಾಡಿದರು. ಅದರ ನಂತರ ನನಗೆ ನಿರಂತರವಾಗಿ ಸುಮಾರು 2:30 ತನಕ 2:45 ತನಕ ಹೊರದೇಶದಿಂದ ಕರೆಗಳು ಬರ್ತಾನೆ ಇತ್ತು. ನಾವು ಯಾವುದು ಕೂಡ ಸ್ವೀಕರಿಸಲಿಲ್ಲ. ಮರುದಿನದಿಂದ ಸಹ ಹಲವಾರು ಕರೆಗಳು ಬಂತು, ವಾಟ್ಸಪ್ ಕರೆಗಳು ಬಂತು, ಎಲ್ಲ ಬಂತು. ಯಾವುದು ಕೂಡ ನಾನು ಸ್ವೀಕರಿಸಿದೆ. ಯಾಕೆಂತ ಹೇಳಿದರೆ ಅದು ನನಗೆ ಅಗತ್ಯನೇ ಇಲ್ಲ. ತಪ್ಪು ಮಾಡಿದ್ದು ನಾವಂತೂ ಯಾರು ಪೇರೆಂಟು ಅಲ್ಲ, ತಪ್ಪು ಮಾಡಿದ್ದು ಸಿಸ್ಟರ್ ಪ್ರಭಾ. ಅವರಿಗೆ ವಿಚಾರಿಸಬೇಕು ಅಂತ ಇದ್ದರೆ ಆ ಫೋನ್ ಕರೆಗಳನ್ನು ಅವರನ್ನೇ ಮಾಡಿ ವಿಚಾರಿಸಲಿ. ನಾನದು ಇನ್ನು ಮುಂದೆ ಹೇಳೋದಾದರೆ ತಪ್ಪು ಮಾಡಿದ್ದು ಅವರೇ. ಹಾಗಾಗಿ ಅವರು ಬಂದು ಹೊರಗಡೆ ಹೇಳಿ ನಾನು ಹೌದು ಪಾಠ ಮಾಡಿದ್ದು ಹೌದು, ಇಲ್ಲದಿದ್ದರೆ ಇಲ್ಲ, ಆ ಚಾಪ್ಟ್ರಲ್ಲಿ ಕ್ಲೋಸ್ ಮಾಡ್ಬೋದಲ್ವ ಸರ್, ಇದನ್ನು ಇನ್ನೂ ಮುಂದಕ್ಕೆ ಬೆಳವಣಿಗೆ ಬೆಳೆಸುವುದು ಬೇಡ ಅಂತ ಹೇಳಿ. ಅದರ ಬಗ್ಗೆ ಮೊನ್ನೆ ಶನಿವಾರ ದಿನ ನನ್ನ ಫಾದರ್ ಕರೆದು ನಿಮ್ಮದಿನ ಅಗತ್ಯ ಇಲ್ಲ ಅಂತ ಹೇಳಿದರು. ಯಾಕೆ ಹೇಳಿದರು ಅಗತ್ಯ ಇಲ್ಲ ಅಂತ ಹೇಳಿದ ನಂತರ ನಾನು ಅಲ್ಲಿ ಅವರಿಗೆ ಉತ್ತರ ಕೊಡೋದು ಸಮಂಜಸ ಅಲ್ಲ. ಹಾಗಾಗಿ ನಾನು ನನ್ನ ಆ ತಿಂಗಳ ಸಂಬಳ ಇಟ್ಕೊಂಡು ನಾನು ಸೀದಾ ವಾಪಸ್ ಬಂದೆ. ಅದರ ಬಗ್ಗೆ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ ಸರ್. ಅದು ನಾನು ಟೆಂಪರರಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥದ್ದು. ನಾನೊಂದು ಶಿಕ್ಷಕಿ ಬೇಕು ಅಂತ ನನ್ನನ್ನು ಅವ್ರು ಹೈರ್ ಮಾಡಿದ್ದು ಒಂದು ತಿಂಗಳ ಅವಧಿಗೆ. ಒಂದು ತಿಂಗಳು ಕಳೆದು ಸುಮಾರು ನಾನು 1.5 ವರ್ಷ ಶಾಲೆಯಲ್ಲಿ ಶಿಕ್ಷಣವನ್ನು ಕೊಟ್ಟಿದ್ದೇನೆ. ಈಗ ಮೊನ್ನೆ ಸಡನ್ನಾಗಿ ಅವ್ರು ಹೇಳಿದರು ನಿಮ್ಮದಿನ ಅಗತ್ಯ ಇಲ್ಲ ಅಂತ. ಸೊ ಅಗತ್ಯ ಇಲ್ಲದ್ರೆ ನಮಗೆ ಅಲ್ಲಿ ಕೆಲಸ ಇಲ್ಲ, ನಾವು ಸೀದಾ ಬರುವಂಥದ್ದು. ಹಾಗೆ ನಾನು ಬಂದಿದ್ದೆ.